दादाजी इदन तगोळ्ळि इनमेल प्रतिदिन बेळगे इदन तिन्नबेकु नीवु प्रतिदिन ओंदोंदु वस्तु तर्ताने इर्तीरि इदेनिदु ಏನಿಲ್ಲ ದಾದಾಜಿ ಮಾಮೂಲಿನೇ ಹಾಲು ಹಣ್ಣು ಎಲ್ಲ ತರದ ಧಾನ್ಯಗಳನ್ನ ಹಾಕಿ ಮಾಡಿರೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಗೊಳ್ಳಿ ಆಯ್ತಮ್ಮ ಕೊಡು ಏನಮ್ಮ ಇದು ಬರಿ ಹಿಟ್ಟಿಟ್ಟು ಉಪ್ಪಿಲ್ಲ ಖಾರವಿಲ್ಲ ಹಾ ದಾದಾಜಿ ಆರೋಗ್ಯಕ್ಕೆ ಒಳ್ಳೆಯದು ಮಾಡೋ ಪದಾರ್ಥಗಳು ಕಹಿಯಾಗಿ ವಗ್ರಾಗಿರುತ್ತೆ ಆರೋಗ್ಯನ ಹಾಳ್ಮಾಡಿ ದೇಹಕ್ಕೆ ಹಾನಿ ಮಾಡೋದು ರುಚಿಯಾಗಿರುತ್ತೆ ಒಟ್ಟಿನಲ್ಲಿ ಏನಾದರೂ ಒಂದು ಹೇಳಿ ನನ್ನ ಬಾಯಿನ ಮುಚ್ಚಿಸ್ಬಿಡ್ತೀರಾ ದಾದಾಜಿ ನೆನ್ನೆ ಒಂದ ದಿವಸ ಉಪವಾಸ ಮಾಡಿ ನೀವು ಎಷ್ಟೊಂದು ಸುಸ್ತಾಗಿದ್ರಿ ನಿಮ್ಮ ಮಗ ಬಂದು ದಾದಾಜಿಗೆ ಹಾಲು ಕೊಡಿ ಹಣ್ಣು ಕೊಡಿ ಅಂತ ಹೇಗೆ ಕೂಗಾಡ್ಬಿಟ್ರು ಗೊತ್ತಾ ನಾನು ಒಪ್ಪತ್ತು ಉಪವಾಸ ಮಾಡಿದ್ದು ಅವನಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬಂದು ನನ್ನತ್ರ ಹೇಳ್ತಾ ಇದ್ದ ಅಂದಾಗೆ ಅಮೃತ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೆಯಿತಲ್ವಾ ಹೌದು ದಾದಾಜಿ ತುಂಬಾ ಚೆನ್ನಾಗಿ ಪೂಜೆ ಆಯ್ತು ದಿವ್ಯ ಅವರ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅವರು ಬಂದಿದ್ದು ತುಂಬಾ ಖುಷಿ ಆಯ್ತು ಅಮೃತ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಯಾವ ಕಾರ್ಯಕ್ರಮ ನಡೆದ್ರೋ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಹಬ್ಬ ಪೂಜೆ ಬರ್ತ್ಡೇ ಒಂದ ಎರಡ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ದಾದಾಜಿ ನೀವು ಬರ್ತ್ಡೇ ಅಂತಿದ್ದ ಹಾಗೆ ನನಗೆ ನೆನಪಾಯ್ತು ಧನ್ಯವಚನ ಬರ್ತ್ಡೇ ಏನು ಹತ್ರ ಬರ್ತಿದೆ ಆದ್ರೆ ಹೇಗೆ ಸೆಲೆಬ್ರೇಟ್ ಮಾಡೋದು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ನ ಬಿಡು ನಿಮಗೆ ಏನು ಬೇಕೋ ಹೇಗೆ ಬೇಕೋ ಅದಕ್ಕೆ ತಕ್ಕಂತೆ ಸಿದ್ಧತೆಗಳು ಮಾಡ್ಕೊಳ್ಳಿ ಹಾ ದಾದಾಜಿ ನಾನು ಹಾಗೆ ಅನ್ಕೊಂಡೆ ಮನೆಯಲ್ಲಿ ಪಾರ್ಟಿ ಕೊಟ್ಟು ದಿವ್ಯ ಅವರ ಫ್ಯಾಮಿಲಿ ಎಲ್ಲ ಕರೆಯೋಣ ಅಂತ ಹಾ ಅದು ಒಳ್ಳೆ ಐಡಿಯಾನೇ ಹಾಗೆ ಮಾಡು ದಾದಾಜಿ ಅವರು ಗೌರವ್ ಹತ್ರ ಮಾತಾಡಿದ್ರಂತೆ ಒಂದು ನಾಲ್ಕು ದಿನ ವಚನ ಗೌರವ್ ಧನ್ಯ ವೇದ್ ಎಲ್ಲರೂ ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೆ ಅವರು ಒಪ್ಪಿಕೊಂಡ್ರಂತೆ ಹಾಗಂತ ನನ್ನ ಹತ್ರ ಹೇಳಿದ್ರು ಹಾ ಈ ಐಡಿಯಾನೂ ಚೆನ್ನಾಗಿದೆ ಇತ್ತೀಚೆಗೆ ಗೌರವ್ ಮತ್ತೆ ವಚನ ಮಧ್ಯೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳು ಸರಿ ಹೋಗ್ತಾ ಇದೆ ಆದರೆ ವೇದ್ ಮತ್ತೆ ಧನ್ಯ ಮಧ್ಯೆ ಸಣ್ಣದಾಗಿ ಎಲ್ಲೋ ಹೊಗೆ ಆಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಅವರು ಎಲ್ಲರೂ ಹೊರಗಡೆ ಹೋಗಿ ಕಾಲ ಕಳೆದ್ರೆ ಒಬ್ರಿಗೊಬ್ರಿಗೆ ಒಂದಷ್ಟು ಟೈಮ್ ಇರುತ್ತೆ ಅವ್ರ ಮಧ್ಯೆ ಇರೋ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ ಹೌದು ದಾದಾಜಿ ಅಮೃತ ಪದ್ಮ ತುಂಬಾ ಜಾಣ ಅವನು ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತಾನೆ ಹೋಗಿ ಬರಲಿ ಹೋಗಿ ಬರಲಿ ಬಿಡು ಬೆಳಗ್ಗೆ ತಕ್ಷಣ ಫ್ರೆಶ್ ಆಗಬೇಕು ಈ ಅರ್ಜೆಂಟ್ ಆದರೆ ತಡ್ಕೊಳ್ಳೋಕ್ಕಾಗಲ್ಲ ಯಾರು ಹೋಗಿದ್ದಾರೆ ವಚನ ವಚನ ಹಾ ಗೌರವ್ ಏನ ಮಾಡ್ತಿದ್ಯಾ ಬೇಗ ಬಾ ಅರ್ಜೆಂಟ್ ಆಗ್ತಾ ಇದೆ ಇರಿ ಗೌರವ್ ಈಗ ತಾನೇ ಬಂದಿದ್ದೀನಿ ತಲೆ ಸ್ನಾನ ಬೇರೆ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಏನೋ ತಲೆ ಸ್ನಾನನ ನೀ ಸ್ನಾನ ಮಾಡಂಗಿದ್ರೆ ಕೆಳಗಡೆ ಕಾಮನ್ ಬಾತ್ರೂಮ್ ಅಲ್ಲಿ ಮಾಡ್ಬೇಕು ತಾನೆ ಬೇಗ ಬಾ ಅರ್ಜೆಂಟ್ ಆಗ್ತಾ ಇದೆ ನಂಗೇನ್ ಗೊತ್ತಿತ್ತು ಗೌರವ್ ನಿಮ್ಗೆ ಅರ್ಜೆಂಟ್ ಆಗುತ್ತೆ ಅಂತ ಫ್ರೀ ಆಗಿದ್ದೀರಾ ಅಂತ ನಾನು ಬಂದೆ ಈಗೇನು ಅಲ್ಲೇ ಮಾತಾಡ್ತಾ ಕೂರ್ತಿಯಾ ಇಲ್ಲ ಹೊರಗೆ ಬರ್ತೀಯಾ ಪ್ಲೀಸ್ ಗೌರವ್ ಈಗ ತಾನೇ ತಲೆಗೆ ಶಾಂಪು ಹಾಕಿದ್ದೀನಿ ಏ ನನ್ನ ಕಷ್ಟ ಅರ್ಥ ಮಾಡ್ಕೊಳೆ ಅಷ್ಟು ಕಷ್ಟ ಆದ್ರೆ ನೀವೇ ಒಳಗೆ ಬನ್ನಿ ಲಾಕ್ ಓಪನ್ ಮಾಡ್ಲಾ ನೀನ್ ಸ್ನಾನ ಮಾಡ್ಬೇಕಾದ್ರೆ ನಾ ಒಳಗೆ ಬರ್ಬೇಕಾ ಬುದ್ಧಿ ಇಲ್ವಾ ನಿಂಗೆ ಹಾಗಾದ್ರೆ ಹತ್ತು ನಿಮಿಷ ವೇಟ್ ಮಾಡಿ ನಾನೇ ಬರ್ತೀನಿ ಹತ್ತು ನಿಮಿಷನ ಇನ್ನೂ ಹತ್ತು ನಿಮಿಷ ಆದರೆ ಅಷ್ಟೇ ನನ್ನ ಕತೆ ಓ
ಅಮ್ಮ ಕಾಂಚನಾಟಿಗೆ ಕಷಾಯ ತಾನೆ ನಾನು ಮಾಡಿ ಕೊಡ್ತೀನಿ ನೀನು ಹೋಗಿ ರೆಸ್ಟ್ ತಗೋಬಾರ್ದಾ ಕುಡಿ ಮಾಡಿದ ಆಗಿದೆ ಧನ್ಯ ಕುದಿಯಕ್ಕೆ ಇಡಬೇಕು ಅಷ್ಟೇ ಲಲಿತಾವ್ರೆ ನೀವು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ನಾವೆಲ್ಲರೂ ಇದೀವಲ್ಲ ನಾವು ಮಾಡ್ತೀವಿ ಇಲ್ಲ ಮೋರೆ ಇನ್ನೇನ ಆಗೋಯ್ತು ನನ್ನ ಮೊಮ್ಮಗಳು ಗೌರವ ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತಾರೆ ಅಂದ್ರೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಈ ಧನ್ಯನ ಅವರ ಜೊತೆ ಗಂಟ ಆಗ್ತೀರಾ ಅದೇ ಹೇಗೆ ಧನ್ಯ ಹೋಗ್ತಾಳೆ ಅಂತ ನಾನು ನೋಡ್ತೀನಿ ಲಲಿತವ್ರೆ ಮಂಜುಳ ನೀರು ಕೊಡು ಲಲಿತವ್ರೆ ಲಲಿತವ್ರೆ ನೀರು ಕೊಡಿರಿ ಇನ್ ಸ್ವಲ್ಪ ಕುಡಿರಿ ಏನಾಗ್ತಿದೆ ನಾನು ಮಾಡಿರೋ ಈ ಕೆಲಸಕ್ಕೆ ತಾಯಿ ಸೇವೆ ಮಾಡ್ತಾ ನೀನು ಇಲ್ಲೇ ಬಿದ್ದಿರ್ತೀಯೋ ನನ್ನ ಮೊಮ್ಮಗಳ ಜೊತೆಗೆ ಅವಳ ಸಂತೋಷ ಹಾಳು ಮಾಡ್ತೀಯೋ ನಾನು ನೋಡ್ತೀನಿ ಅಣ್ಣ ಹೊರಡಣ ವಾ ಅಣ್ಣ ಹೊರಡಣ ವಾ ಅಂದ ಯಾಕೆ ಒಂಥರ ಇದೆಯಾ ಏನಾಯ್ತು ಏನಿಲ್ಲ ಕಣ ಬಾ ಕಣ ಏನಾಯ್ತು ಅಂತ ನನ್ನ ಹತ್ರ ಹೇಳಲ್ವಾ ಏನಿಲ್ಲ ಅಂತ ಹೇಳಿದ್ನಲ್ಲ ಏನಿಲ್ಲ ಅಂತ ನೀವು ಹೇಳ್ತಿರೋದ್ರಲ್ಲ ಗೊತ್ತಾಗ್ತಾ ಇದೆ ಏನೋ ಇದೆ ಅಂತ ಏನಾಯ್ತು ಹೇಳು ಅದು ನನಗೂ ಧನ್ಯವರಿಗೂ ಒಂದು ಸಣ್ಣ ಜಗಳ ಆಯ್ತು ಜಗಳನ ಯಾಕಣ ನನಗೆ ಧನ್ಯವರು ಮಾಡಿದ ಇಷ್ಟ ಆಗಲಿಲ್ಲ ಕಣ ಯಾಕಣ ನಿನ್ನ ತಾನೆ ಚೆನ್ನಾಗಿದ್ರಲ್ಲ ಈಗ ಅಂತದೇನಾಯ್ತು ಅದು ನೀನು ಬೇಜಾರಾಗ್ತೀನ ನಾನು ಬೇಜಾರಾಗ್ತೀನ ನೀ ಏನು ಮಾತಾಡ್ತಿದ್ದೀನೋ ನನಗಂತೂ ಅರ್ಥ ಆಗ್ತಿಲ್ಲ ಅಣ್ಣ ಅದು ವಚನ ಗೋಮಾಯಿದ ಅಲಂಕಾರ ಮಾಡಿರಲಿಲ್ಲ ಅಲ್ವಾ ಅದನ್ನು ನೀನು ಮಾಡಿದ್ದೆ ಅಂತ ನನಗೆ ಗೊತ್ತಿತ್ತು ಆ ವಿಷಯನ ಅಮ್ಮನಿಗೆ ಅಲ್ಲಿರೋರು ಎಲ್ರಿಗೂ ಹೇಳಿ ನನ್ನ ತಮ್ಮ ತನ್ನ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ತೋರಿಸೋಣ ಅಂದ್ಕೊಂಡಿದ್ದೆ ಆದರೆ ಧನ್ಯ ಅವರು ನೀನು ಮಾಡಿದ ಕೆಲಸಕ್ಕೆ ವಚನ ಕ್ರೆಡಿಟ್ ಕೊಡ್ಸಿದ್ರಲ್ಲ ಅದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಣ್ಣ ಅದು ನೀನೇನು ಹೇಳಬೇಡ ಧನ್ಯ ಅವರು ಮಾಡಿದ್ದೆ ಸರಿ ಅನ್ನೋ ಥರ ಮಾತಾಡಬೇಡ ನೀನು ಅಲ್ಲಣ್ಣ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಅವ್ರ ಮೇಲೆ ರೇಗಬೇಕಿತ್ತು ಇದು ಚಿಕ್ಕ ವಿಷಯ ಅಲ್ಲ ಕಣೋ ನಿನ್ನ ವಚನದ ಮಧ್ಯೆ ಎಲ್ಲ ಸರಿ ಹೋಗ್ತಾ ಇದೆ ನೀವಿಬ್ಬರು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾ ನಿಮ್ಮ ಲೈಫ್ನ ಸರಿ ಮಾಡ್ಕೋತಿದ್ದೀರ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಿದ್ರೆ ಹೇಗಿರ್ತಾಯ್ತು ಹೇಳು ಅದು ಅಲ್ಲದೆ ಮೊನ್ನೆ ನಾನು ಧನ್ಯ ಅವ್ರಿಗೋಸ್ಕರ ಕರ್ವಾಚೌತ್ ವ್ರತ ಹಿಡಿದಿದ್ದು ಗೊತ್ತಾಗಿ ನಮ್ಮವರೆಲ್ಲ ಮಾತಾಡ್ಕೋತಿದ್ರಂತೆ ಅಮ್ಮ ವೇದ ನನ್ನ ಮಗ ಅಂತ ಹೇಳಿ ಖುಷಿ ಪಡ್ತಿದ್ರಂತೆ ಈಗ ಗೋಮಾಯದ ಅಲಂಕಾರ ನೀನು ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಾಗಿದ್ರೆ ಅಮ್ಮ ಇನ್ನಷ್ಟು ಖುಷಿ ಪಡ್ತಿದ್ರಲ್ವಾ ಅಣ್ಣ ನೀ ಹೇಳೋದೇನ ಸರಿ ಆದರೆ ವಿಷಯ ಏನು ಅಂದರೆ ವಿಷಯ ಇಷ್ಟೇ ಧನ್ಯ ಅವರು ವಚನನಿಗೆ ಹೊಗಳಕ್ಕೆ ಸಿಗಲಿ ಅನ್ನೋ ಕಾರಣಕ್ಕೆ ನನ್ನ ತಮ್ಮನ ಒಳ್ಳೆತನನ ಕೆಡಿಸಿದ್ರು ಅಣ್ಣ ಇದರಲ್ಲಿ ಧನ್ಯ ಅವ್ರ ತಪ್ಪೇನೂ ಇಲ್ಲ ನಾನು ಅಲಂಕಾರ ಮಾಡಿರೋ ವಿಷಯನ ಯಾರಿಗೂ ಹೇಳಿಬಿಡಿ ಅಂತ ಧನ್ಯ ಅವ್ರ ಹತ್ರ ನಾನೇ ಕೇಳ್ಕೊಂಡಿದ್ದೆ ಹೌದಣ್ಣ ವಚನಾಗೆ ಎಲ್ಲರ ಮುಂದೆ ಅವಮಾನ ಆಗಬಾರ್ದು ಅಂತ ಧನ್ಯ ಅವ್ರ ಹತ್ರ ಇದನ್ನೆಲ್ಲ ವಚನನೇ ಮಾಡಿದ್ದು ಅಂತ ಹೇಳಿ ಅಂತ ನಾನೇ ಕೇಳ್ಕೊಂಡಿದ್ದೆ ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ನಿನ್ನ ತಮ್ಮ ಕೊಟ್ಟಿರೋ ಮಾತನ್ನು ಅವ್ರು ಉಳಿಸ್ಕೊಂಡಿದ್ದಾರೆ ಅಷ್ಟೇ ಮನೆಯಲ್ಲಿ ಹೆಣ್ಮಕ್ಕಳೆಲ್ಲ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮೊನ್ನೆ ನೋಡಿ ಧನ್ಯಕ್ಕೆ ಹಾಗಾಯಿತು ಇವತ್ತು ಇವ್ರಿಗೆ ಹೀಗಾಗಿದೆ ಡಾಕ್ಟರ್ ಇದಕ್ಕೆಲ್ಲ ಕಾರಣ ಏನು ಇನ್ನೇನು ಇರಕ್ಕೆ ಸಾಧ್ಯ
ಅವಶ್ಯಕತೆಗಿಂತ ಹೆಚ್ಚು ಕೆಲಸ ರೆಸ್ಟ್ಲೆಸ್ ಲೈಫ್ ಇವೆರಡಿದ್ರೆ ಹೀಗೆ ಆಗೋದು ಇಲ್ಲ ಡಾಕ್ಟರ್ ನಾನು ಆರಾಮಾಗಿ ಓಡಾಡ್ಕೊಂಡೆ ಇದೀನಿ ಏನು ಕೆಲಸನು ಮಾಡ್ತಾ ಇಲ್ಲ ಫುಡ್ ಪಾಯಿಸನ್ ಆಗಿರೋ ಸಾಧ್ಯತೆ ಇದೆ ಒಳಗಡೆ ಜ್ವರನೂ ಇದೆ ಎರಡು ಮೂರು ದಿನಕ್ಕೆ ಮಾತ್ರ ಬರ್ಕೊಟ್ಟಿರ್ತೀನಿ ಏನು ತೊಂದ್ರೆ ಆಗಲ್ಲ ಆದ್ರೂ ಹುಷಾರಾಗಿ ನೋಡ್ಕೊಳ್ಳಿ ಸರಿ ಡಾಕ್ಟರ್ ನಾನು ನೋಡ್ಕೊತೀನಿ ಒಂದು ಕ್ಷಣ ಕೂಡ ಅವರನ್ನ ಬಿಟ್ಟು ದೂರ ಇರಲ್ಲ ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಜ್ವರ ಹೀಗೆ ಕಂಟಿನ್ಯೂ ಆದ್ರೆ ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ ಡಾಕ್ಟರ್ ಇವರಿಗೆ ಏನಾದರೂ ಮೇಜರ್ ತೊಂದರೆ ಇದ್ರೆ ಹೇಳಿ ತಕ್ಷಣ ಹಾಸ್ಪಿಟಲೈಸ್ ಮಾಡೋಣ ಹೌದು ಡಾಕ್ಟರ್ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಎರಡು ದಿನ ಬಿಟ್ಟು ಬರ್ತೀನಿ ನೋಡೋಣ ಗಟ್ಟಿಯಾಗಿರೋ ಫುಡ್ ಏನು ಬೇಡ ಹಣ್ಣು ಜ್ಯೂಸು ಲಿಕ್ವಿಡ್ ಅಂತ ಫುಡ್ನ ದಿನಕ್ಕೆ ಮೂರು ನಾಲ್ಕು ಸತಿ ಕೊಡು ಹುಷಾರಾಗಿ ನೋಡ್ಕೊ ಜೊತೆನಲ್ಲೇ ಇರು ಸರಿ ಡಾಕ್ಟರ್ ಸರಿ ಅಮೃತ ನಾನು ಹಿಂಗೆ ಬರ್ತೀನಿ ಓಕೆ ಡಾಕ್ಟರ್ ಹುಷಾರಾಗಿ ನೋಡ್ಕೊಮ್ಮ ನೋಡ್ದ್ಯಾ ನಾನು ಎಷ್ಟು ಸರಿ ಹೇಳಿದ್ರು ನೀನು ನನ್ನ ಮಾತು ಕೇಳಲ್ಲ ಧೂಳಲ್ಲಿ ಕೆಲಸ ಮಾಡಬೇಡ ಅಂದರೆ ಹಾಗೆ ಮಾಡ್ತೀಯ ಕೇಳಿಸ್ಕೊಂಡೆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ನನಗೇನೂ ಆಗಿಲ್ಲ ಕಣೆ ಅವ್ರು ಸುಮ್ಮನೆ ಹೇಳ್ತಾರಷ್ಟೇ ಹ್ಞೂ ಅವ್ರು ಸುಮ್ಮನೆ ಹೇಳ್ತಾರೆ ನೀನು ಸರಿ ಹೇಳ್ತೀಯ ಅಲ್ವಾ ನಾಲ್ಕು ದಿನ ನಾನು ನಿನ್ನ ಬಿಟ್ಟು ಕದ್ಲೋದಿಲ್ಲ ನೀನು ಅದು ಹೇಗೆ ಕೆಲಸ ಮಾಡ್ತೀಯೋ ನಾನು ನೋಡ್ತೀನಿ ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ನಾನು ದೂರ ಇರಲ್ಲ ಅಯ್ಯೋ ಬರ್ತಡೆಗೆ ಇವರನ್ನೆಲ್ಲ ಹೊರಗೆ ಕಳಿಸೋದು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಇಂಥ ಟೈಮಲ್ಲಿ ಧನ್ಯ ಹೊರಗಡೆ ಹೋಗ್ತಾಳ ಇಲ್ಲ ಅವಳು ಹೋಗೋದಿಲ್ಲ ರಾಮ ರಾಮ ನನ್ನ ಕೆಲಸ ಅಂದರೆ ಹೇಗಿರುತ್ತೆ ಅದು ಹೇಗೆ ನನ್ನ ವಚನಕ್ಕೆ ಬೆನ್ನು ಗಂಟಿದ್ದು ಬೇತಾಳ ಆಗ್ತೀಯೋ ನಾನು ನೋಡ್ತೀನಿ ಹೇಗಿದೆ ನನ್ನ ಮಂತ್ರ ಅಮ್ಮನ ಸೇವೆ ಮಾಡ್ತಾ ಇಲ್ಲೇ ಬಿದ್ದೀರಿ ಗೌರವ್ ಅದು ಹಾಡ್ ಚೆನ್ನಾಗಿತ್ತು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗೌರವ್ ತಲೆ ನೋವುತ್ತಿದ್ಯಾ ನೋತಾ ಇದೆ
ಇವತ್ತು ಆಫೀಸಲ್ಲಿ ತುಂಬ ವರ್ಕ್ ಇತ್ತು ಕೆಲವು ವರ್ಕ್ನ ಅಡ್ವಾನ್ಸ್ ಆಗಿ ಮುಗಿಸ್ಬೇಕಿತ್ತು ನಿನ್ನೆ ಬರ ನಿದ್ದೆ ಇರಲಿಲ್ವಲ್ಲ ತಲೆ ವಿಪರೀತ ಸಿಡಿತಾ ಇದೆ ಹೌದಾ ಹಾಂ ಗೌರವ್ ಹೇಳಿದ್ರೆ ಬೈತಿರೇನೋ ಇಲ್ಲ ಹೇಳು ಸಿಟ್ಟಾಗ್ತಿರೇನೋ ಇಲ್ಲ ನಾನು ನಾನು ಹೆಡ್ ಮಸಾಜ್ ಮಾಡ್ಲಾ ಚೂರ್ ಚೂರ ಹೆಡ್ ಮಸಾಜ್ ಮಾಡಕ್ಕೆ ಬರುತ್ತೆ ಅಜ್ಜಿ ಕೊಟ್ಟಿರೋ ಆಯುರ್ವೇದಿಕ್ ಆಯಿಲ್ ಇದೆ ಅದ್ರಲ್ಲಿ ಮಸಾಜ್ ಮಾಡಿದ್ರೆ ತಲೆನೋವೆಲ್ಲ ಹೋಗ್ಬಿಡುತ್ತೆ ಮಾಡ್ಲಾ ಕೊಡು ನಾ ಹಚ್ಕೋತೀನಿ ಕೊಡು ನಾ ಹಚ್ಕೋತೀನಿ ನೀವು ಹಚ್ಕೊಳ್ಳಕ ಹೇಳಿದ್ದು ನಾನೇ ಹಚ್ತಿದ್ದೆ ಸರಿ ಹಚ್ಚು ನಿಜವಾಗ್ಲೂ ಹಾ ಏನು ತಪ್ಪು ಮಾಡಿದೆ ಅವ್ರ ಮೇಲೆ ಸುಮ್ಮನೆ ರೇಗ್ಬಿಟ್ಟೆ ಅಲ್ಲ ಗಣೇಶ ನೀನಾದ್ರೂ ಹೇಳ್ಬಾರ್ದ ಗೌರವ್ ಅವ್ರ ಹತ್ರ ಗೋಮಾಯದ ಅಲಂಕಾರ ಮಾಡಿದ್ ನಾನೇ ಅಂತ ಯಾರಿಗೂ ಹೇಳ್ಬಿಡಿ ಅಂತ ಕೇಳ್ಕೊಂಡಂತೆ ಕನ್ಯಾ ಅವ್ರ ಮಾತನ್ನ ಕೇಳಿದೆ ಸಣ್ಣ ವಿಷಯಕ್ಕೆ ಅವ್ರ ಮೇಲೆ ರೇಗಾಡ್ಬಿಟ್ಟೆ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಯಾವಾಗಲೂ ಅವ್ರ ಮನಸ್ಸನ್ನು ನೋಯಿಸ್ತೀನಿ ನನ್ನಿಂದ ಹೇಗೆ ತಪ್ಪಾಗುತ್ತೆ ಅಂತ ಅರ್ಥ ಆಗಲ್ಲ ಅರ್ಥನೇ ಆಗಲ್ಲ ಅಲ್ಲ ಗಣೇಶ ಅವ್ರು ನಿನ್ನನ್ನು ಎಷ್ಟೋ ನಂಬ್ತಾರೆ ಅವ್ರು ನಿನ್ನನ್ನು ಪೂಜಿಸ್ತಾರೆ ನೀನು ಯಾಕಿಂಥ ಸಿಚುಯೇಷನಲ್ಲಿ ಅವ್ರನ್ನ ಕಾಪಾಡಲ್ಲ ಒಂದು ನಾನು ತಪ್ಪು ಮಾಡಿದಾಗ ನಾನು ಅವ್ರನ್ನ ಬಯ್ಯುವಾಗ ಅವ್ರನ್ನ ಕಾಪಾಡು ಇಲ್ಲ ನಾನೇ ತಪ್ಪು ಮಾಡ್ದಿರೋ ಹಾಗೆ ನನಗೆ ಬುದ್ಧಿ ಕೊಡು ಪ್ಲೀಸ್ ಗಣೇಶ ಅವ್ರು ನೊಂದ್ಕೋಬಾರ್ದು ಅಂತ ತುಂಬ ಪ್ರಯತ್ನ ಪಡ್ತೀನಿ ನಾನೇನು ಹೋಯಿಸ್ತೀನಿ ನಾನು ಸರಿ ಇಲ್ಲ ಒರಟ ಮುಂಗೋಪಿ ನಾನು ಸರಿ ಇಲ್ಲ ನನ್ನ ಬುದ್ಧಿನಾದರೂ ಸರಿ ಮಾಡಪ್ಪ ಸರಿ ಮಾಡು ಬಿಸಿ ಇರುವಾಗಲೇ ಕುಡಿದು ಬಿಡಿ ಅಲಂಕಾರ ಮಾಡಿದ್ದು ಅಂತ ಹೇಳಿ ಅಂತ ಕೇಳ್ಕೊಂಡಂತೆ ಹೌದಾ ನನ್ನ ತಮ್ಮನ ಮಾತನ್ನು ಉಳಿಸೋದಕ್ಕೆ ನೀವು ಪ್ರಯತ್ನ ಪಟ್ರಿ ನೀವು ಬಾಯಿಗೆ ಬಂದಂಗೆ ಬೈದು ನಾನು ನೋಯಿಸ್ಬಿಟ್ಟೆ ಪರವಾಗಿಲ್ಲ ವೇದ್ ವಚನ ವಿಷಯ ಬಂದಾಗ ನಾನು ಏನು ಮಾಡ್ತೀನಿ ಅಂತ ನನಗೆ ತೋಚೋದಿಲ್ಲ ಪರವಾಗಿಲ್ಲ ಬಿಡಿ ನೀವು ಯಾಕೆ ಗೌರವ್ ರಿಕ್ವೆಸ್ಟ್ ಮಾಡಿದ್ದೀನ ನನ್ನ ಹತ್ರ ಹೇಳಲಿಲ್ಲ ನಾನು ಹೇಳಿದ್ದಿದ್ರೆ ನೀವು ನಿಮ್ಮ ತಮ್ಮನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ವೇದ್
ಕೆಲವೊಂದು ಸಾರಿ ನನ್ನ ವಚನನ ಪರ ವಹಿಸಿ ಗೌರವ್ಗೆ ನೋವು ಮಾಡ್ತಿದ್ದ ವಿಷಯ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಆಗಲ್ಲ ರೀ. ನನಗೆ ಅರ್ಥ ಆಗತ್ತೆ ವೇದ್, ನಾನು ತಪ್ಪು ಮಾಡಿದ್ದೀನಿ. ಗೌರವ್ ಪರ ವಹಿಸಿ ನೀವು ಸರಿಯಾದ ಕೆಲಸ ಮಾಡಿದ್ದೀರಾ. ಇಟ್ಸ್ ಓಕೆ. ಯಾಕ್ರಿ ಯಾಕ್ರಿ ನೀವು ಇಷ್ಟೊಂದು ಒಳ್ಳೆಯವರು? ಇದೇ ನನ್ನ ನಿಮ್ಮ ಹುಚ್ಚು ನನ್ನಾಗಿ ಮಾಡ್ತಿರೋದು. ಸರಿ ಸರಿ, ಈ ಹುಚ್ಚಾಟ ಎಲ್ಲ ಬಿಟ್ಟು ಹಾಲು ಕುಡೀರಿ.